ನಮಸ್ಕಾರ, ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್, ಹಾರನಹಳ್ಳಿ. ಕೆಪಿಸಿಸಿ ಅಧ್ಯಕ್ಷರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು, ಯಾವಾಗಿನಿಂದ ಡಿಕೆಶಿ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ, ಎಲ್ಲ ಪ್ರಶ್ನೆಗಳು ಎದ್ದಿರುವಂತದ್ದು. ಇದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ. ನನ್ನ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಇವತ್ತು ಬೆಳಗ್ಗೆಯಿಂದ ಯಾವ ಕಾಲ್ ಕೂಡ ಬಂದಿಲ್ಲ, ಯಾವ ಕಾಲ್ ಕೂಡ ಬರ್ತಾ ಇಲ್ಲ, ಇದರ ಬಗ್ಗೆ ಇಂದು ದೂರನ್ನ ಕೊಡ್ತೇನೆ ಅಂತ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. 100% ನನ್ನ ಫೋನ್ ಟ್ಯಾಪಿಂಗ್ ಆಗ್ತಿರುವಂತದ್ದು ನಿಜ ಅಂತ ಕೂಡ ಹೇಳಿದ್ದಾರೆ. ಹಿಂದೆಯೂ ಕೂಡ ಆಗ್ತಾ ಇತ್ತು, ಈಗ ಮತ್ತೆ ಟ್ಯಾಪಿಂಗ್ ಆಗ್ತಾ ಇದೆ. ಫೋನ್ ಟ್ಯಾಪಿಂಗ್ ಬಗ್ಗೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಆರೋಪಕ್ಕೆ ಸಚಿವ ಅಶೋಕ್ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಫೋನ್ ಟ್ಯಾಪಿಂಗ್ ಸಂಸ್ಕೃತಿ ಕಾಂಗ್ರೆಸ್ನವರಿಗೆ ಇದೆ, ಡಿಕೆಶಿ ಮಾತು ಭೂತದ ಬಾಯಲ್ಲಿ ಭಗವದ್ಗೀತೆ ಇದ್ದಂತೆ ಅಂತ ಕಂದಾಯ ಸಚಿವ ಅಶೋಕ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಫೋನ್ ಈಗ ನೀವು ಮಾತಾಡಿ, ನನ್ನ ಫೋನ್ ವಾಯ್ಸೇ ಬರಲ್ಲ. ಹೆಚ್ಚಿನ ಚೆನ್ನಾಗಿತ್ತು ನನ್ನ ಫೋನು. ನನಗೆ ಬರೀ ಯಾರೋ ಬೇರೆಯವರು ಸೆಂಟ್ರಲ್ ಏಜೆನ್ಸಿ ಅವರು ನನಗೆ ಈ ನನ್ನ ಫೋನ್ ನಟ್ಟ ಏನೋ ನೋಡ್ತಾ ಇದಾರೆ ಅನ್ಕೊಂಡಿದ್ದೆ. ಈಗ ನಾನು ಬೆಳಗ್ಗೆಯಿಂದ ಒಂದು 20 ಫೋನ್ ಮಾಡ್ತಾ ಇದ್ದೀನಿ, ನನ್ನ ಫೋನ್ ವಾಯ್ಸೇ ಬರ್ತಾ ಇಲ್ಲ. ನೋಡೋಣ, ಐ ಆಮ್ ಜಸ್ಟ್ ಈಗ ಒಂದು ಅಫಿಷಿಯಲ್ ಆಗಿ ನಾನು ಕಂಪ್ಲೇಂಟ್ ವಿಧಿನೇ ಇಲ್ಲ, ದೇರ್ ಇಸ್ ನೋ ಆಪ್ಷನ್, ವಿಧಿನೇ ಇಲ್ಲ. ನಾನು ಕಂಪ್ಲೇಂಟ್ ನ ಈಗ ನಾನು ಲಾಜ್ ಮಾಡಲೇಬೇಕಾಗಿದೆ. ಸಿ ಇದೆಲ್ಲ ಬಿಡಿ, ನೂರು ಟ್ಯಾಪ್ ಮಾಡ್ಕೊಳ್ಳಿ, ನೂರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನಗೆ ಪ್ರತಿಯೊಂದು, ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಡೆಲ್ಲಿಗೆ ಹೋಗ್ಲಿ, ಇನ್ನೊಬ್ರು ಮನೆಗೆ ಹೋಗ್ಲಿ, ಯಾರ ಹತ್ರ ಮಾತಾಡಿ, ಎಲ್ಲ ಏನು ಇದನ್ನು ನನಗೆ ಗೊತ್ತಿರೋ ವಿಚಾರ. 100% ನನಗೆ ಅನುಮಾನ ಇದೆ. ಸೊ ಐ ಡೋಂಟ್ ವಾಂಟ್ ಟು ಡೈರೆಕ್ಟ್ ಆಗಿ ವಿತೌಟ್ ಎವಿಡೆನ್ಸ್ ನಾನು ಮಾಡೋಕ್ಕಾಗಲ್ಲ. ಲೆಟ್ ದ ಇನ್ವೆಸ್ಟಿಗೇಟ್. ಈಗ ತಾನೇ ನಂಗೆ ಸುದರ್ಶನ್ 5 ಫೋನ್ ಮಾಡಿದ್ರು, ನಾನು ಅವ್ರಿಗೆ ಮಾತಾಡೋಕ್ಕಾಗ್ತಿಲ್ಲ. ತಿರ್ಗಿ ಇನ್ನೊಬ್ರು ನನ್ನ ಫ್ರೆಂಡ್ ಫೋನ್ ಮಾಡೋದು, ನಮ್ಮ ಜನರಲ್ ಸೆಕ್ರೆಟರಿ. ನಾನು ಈ ನಮ್ಮ ಮಳೆ ಬಿದ್ದಂತ ಇದಕ್ಕೆ ಹೋಗ್ಬೇಕು, ನಮ್ಮ ಟೀಮ್ನ ಒಂದು 3-4 ಜನಗೆಲ್ಲ ಕಳಿಸ್ಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ವಿ. ನಾನು ಅದ್ರ ಬಗ್ಗೆ ನಾನು ಟೂರ್ ಪ್ರೋಗ್ರಾಮ್ ಐಟಿನರಿ ಫಿಕ್ಸ್ ಮಾಡೋಣ, ಆಗ್ತಾನೆ ಇಲ್ಲ. ಹಿಂದೆ ಒಂದು ವರ್ಷದ ಹಿಂದೆ ಅವ್ರ ಸರ್ಕಾರ ಇದ್ದಾಗ ಫೋನ್ ಟ್ಯಾಪ್ ಆಗಿ ಅದು ದೊಡ್ಡ ಇಶ್ಯೂ ಆಗಿ ತನಿಖೆ ನಡೀತಾ ಇರುವಂತದ್ದು ಎಲ್ಲರಿಗೂ ಗೊತ್ತಿದೆ. ಯಾರಿಗೆ ಈ ಫೋನ್ ಟ್ಯಾಪಿಂಗ್ ಮಾಡಿ ಅನುಭವ ಇದೆ, ಯಾರು ಈಗಾಗಲೇ ಯಾವ ಸರ್ಕಾರ ಫೋನ್ ಟ್ಯಾಪಿಂಗ್ ಹಗರಣದಲ್ಲಿ ಸಿಕ್ಕಾಕೊಂಡಿದೆ, ಅವರಿಂದ ಈ ತರ ಹೇಳಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಮಾತು ಏನು ಸತ್ಯ ಅಂತ ಅನಿಸ್ತೈತೆ. ನಮ್ಮ ಹೋಮ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರು ಆ ತರ ಕಲ್ಚರ್ ಇಂದ ಬಂದವರಲ್ಲ. ಅವ್ರ ತಂದೆ ಹಿಂದೆ ಮುಖ್ಯಮಂತ್ರಿಗಳಾಗಿ ಇಡೀ ಕರ್ನಾಟಕದಲ್ಲೇ ಬಹಳ ಗೌರವಾನ್ವಿತವಾಗಿ ಕೆಲಸ ಮಾಡಿದಂಥ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಗೃಹ ಸಚಿವರು ಆ ಥರ ಫೋನ್ ಟ್ಯಾಪ್ ಮಾಡುವಂಥ ಸಂಸ್ಕೃತಿಯಿಂದ ಬಂದಿರೋದು. ಆ ಸಂಸ್ಕೃತಿ ಏನಿದ್ರು ಕಾಂಗ್ರೆಸ್ಗೆ ನಾವು ಬಿಟ್ಟಿದ್ವಿ. ಯಾಕೆಂದರೆ ಈ ದೇಶವನ್ನು, ಈ ರಾಜ್ಯವನ್ನು ಸುಮಾರು 50-60 ವರ್ಷ ಆಳಿರುವಂಥವ್ರು, ಅವ್ರಿಗೆ ಈ ಥರದ ಅನುಭವ ಇದೆ. ಯಾರು ಈ ತನಿಖೆಯಲ್ಲಿ ಪಾತ್ರಧಾರಿಗಳಿದ್ದಾರೆ ಅಂತ ಈಗ ತನಿಖೆ ನಡೀತಾ ಇದೆ, ಅವರಿಂದ ಈ ತರ ಹೇಳಿಕೆಯನ್ನ ನಮ್ಮ ಸರ್ಕಾರ. ಸೊ ನೋಡ್ತಾ ಇದ್ದೀರಾ, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ನನ್ನ ಫೋನ್ 100% ಟ್ಯಾಪ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಈ ಹಿಂದೆನೂ ಕೂಡ ಟ್ಯಾಪ್ ಆಗ್ತಾ ಇತ್ತು, ಈಗಲೂ ಕೂಡ ಟ್ಯಾಪ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಗಂಭೀರವಾದಂತ ಆರೋಪ ಇದು. ಯಾಕೆಂದ್ರೆ ಒಬ್ರು ಕೆಪಿಸಿಸಿ ಅಧ್ಯಕ್ಷರು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಸರ್ಕಾರ, ಅಂದ್ರೆ ಅವರು ಕಂಪ್ಲೇಂಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ, ಸೊ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನೊಂದ್ ಕಡೆ ಅಶೋಕ್ ಅವರು ಇದಕ್ಕೆ ತಿರುಗೇಟನ್ನ ನೀಡಿದ್ದಾರೆ. ನಮ್ಮ ಸಂಸ್ಕೃತಿ ಅಲ್ಲ ಇದು, ಗೃಹ ಸಚಿವರು ಅಂತಹ ಸಂಸ್ಕೃತಿಯಿಂದ ಬಂದಂತವರಲ್ಲ ಬಸವರಾಜ ಬೊಮ್ಮಾಯಿ ಅವರು, ಅವರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಂಥವ್ರು. ಈ ಸಂಸ್ಕೃತಿ ಎಲ್ಲ ಕೂಡ ಕಾಂಗ್ರೆಸ್ಗೆ ಸೇರಿದ್ದು, ಕಾಂಗ್ರೆಸ್ನ ಸಂಸ್ಕೃತಿ ಈ ರೀತಿಯಾಗಿ ಫೋನ್ ಟ್ಯಾಪಿಂಗ್ ಅನ್ನ ಮಾಡುವಂಥದ್ದು ಎಲ್ಲ. ನಮ್ಮ ಸಂಸ್ಕೃತಿ ಅಲ್ವೇ ಅಲ್ಲ. ಅವ್ರು ಹೇಳ್ತಿರುವಂಥದ್ದು ಭೂತದ ಬಾಯಲ್ಲಿ ಭಗವದ್ಗೀತೆ ಎಂಬಂತಾಗಿದೆ ಅಂತ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನು ಕೂಡ ನೀಡಿದ್ದಾರೆ ಕಂದಾಯ ಸಚಿವರ ಆಗಿನಂತ ಆರ್ ಅಶೋಕ್ ಅವರು. ಇಲ್ಲಿ ಡಿಕೆ ಶಿವಕುಮಾರ್ ಅವರು, ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ನನ್ನ ಫೋನು, ಬೆಳಗ್ಗೆಯಿಂದ ಯಾವುದೇ ಕರೆ ಬರ್ತಾ ಇಲ್ಲ. ಸುದರ್ಶನ್ ಅವರು ಕೂಡ ಕರೆಯನ್ನ ಮಾಡಿದ್ರು, ಒಂದು 5 ಫೋನ್ ಮಾಡಿದ್ರು, ನಾನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, 100% ಇದು ಟ್ಯಾಪಿಂಗ್ ಆಗ್ತಾ ಇದೆ, ನಾನೇನೇನು ಎಲ್ಲಿಗೆ ಹೋಗ್ತೀನಿ, ಎಲ್ಲಿಗೆ ಹೋಗಿ ಬರ್ತೀನಿ, ಯಾರ ಹತ್ರ ಮಾತಾಡ್ತೀನಿ, ದೆಹಲಿಗೆ ಹೋದಂತಹ ಸಂದರ್ಭ, ಇದೆಲ್ಲದ್ರ ಬಗ್ಗೆನೂ ಕೂಡ ರೆಕಾರ್ಡ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು.
ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಎಸ್ ಚಿದಾನಂದ್ ಪಟೇಲ್, ಕೆಪಿಸಿಸಿ ಅಧ್ಯಕ್ಷರೊಬ್ಬರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ನನ್ನ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದು ನಿಜಕ್ಕೂ ರಾಜ್ಯ ಸರ್ಕಾರದ ಮೇಲೆ ಬರ್ತಾ ಇರುವಂತ ಒಂದು ಗಂಭೀರವಾದಂತಹ ಆರೋಪ? ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯ ಆಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿರಾಜ್, ಈ ಹಿಂದೆ ಮೈತ್ರಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಇಶಾರೆ ಮೇರೆಗೆ ಬಿಜೆಪಿ ನಾಯಕರು ಮತ್ತು ಸ್ವಾಮೀಜಿಗಳು ಹಾಗೂ ಅವರದೇ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳ ಫೋನ್ ಟ್ಯಾಪಿಂಗ್ ಅನ್ನ ಮಾಡಲಾಗ್ತಿತ್ತು. ಈ ಫೋನ್ ಟ್ಯಾಪಿಂಗ್ ಹಗರಣವನ್ನು News18 ಕನ್ನಡ ಬಯಲು ಮಾಡಿತ್ತು. ಇದೀಗ ಅದು CBI ತನಿಖೆ ಕೂಡ ನಡೀತಿದೆ. ಇದೀಗ ಬಿಜೆಪಿ ಸರ್ಕಾರದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಕೆಪಿಸಿಸಿ ಅಧ್ಯಕ್ಷರ ಫೋನ್ ಟ್ಯಾಪಿಂಗ್ ಮಾಡ್ತಿದೆ ಅಂತೇಳಿ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಗಂಭೀರ ಆರೋಪವನ್ನು ಅಷ್ಟು ಸುಲಭವಾಗಿ ಯಾರು ಕೂಡ ಇದನ್ನ ಏನು ಅಲ್ಲಗಳೆಯುವಂತಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಈ ಹಿಂದೆ ಮಂತ್ರಿ ಆದಂತವರು, ಸರ್ಕಾರದ ಭಾಗವಾಗಿದ್ದಂಥವರು ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಆರೋಪಲ್ಲೆಲ್ಲ ಒಂದು ಕಡೆ ಒಂದಷ್ಟು ಅನುಮಾನಗಳು ಕೂಡ ಎಡೆ ಮಾಡ್ಕೊಳ್ತಿದ್ದೆ ಅಂತ ಹೇಳಲಾಗ್ತಿದೆ. ಯಾವುದೇ ಸರ್ಕಾರ ಬಂದರೂ ಕೂಡ ಗುಪ್ತಚರ ಇಲಾಖೆ ಕೆಲವೊಂದು ವ್ಯಕ್ತಿಗಳ ಫೋನನ್ನು ಗುಟ್ಟಾಗಿ ಕದ್ದಾಲಿಕೆ ಮಾಡುವಂಥ ಪ್ರಕ್ರಿಯೆ ಕೂಡ ಎಲ್ಲ ಸರ್ಕಾರದಲ್ಲೂ ಕೂಡ ನಡೀತಿದೆ. ಆದರೆ ಎಲ್ಲೊಂದು ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಫೋನ್ ಕದ್ದಾಲಿಕೆಯನ್ನು ಮಾಡ್ತಿದ್ದಾರೆ ಎಂಬ ಆರೋಪ ಬಂದಿದ್ದರಿಂದ ಇದು ಸರ್ಕಾರ ಕೂಡಲೇ ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗಿದೆ, ಗೃಹ ಸಚಿವರು ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗಿದೆ ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸ್ಪಷ್ಟ ಉತ್ತರವನ್ನು ಕೊಡಬೇಕಾಗಿದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಇದೀಗ ಕಂದಾಯ ಸಚಿವ ಆರ್ ಅಶೋಕ್ ಅವರು ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಮುಖಾಂತರ ಡಿ ಕೆ ಶಿವಕುಮಾರ್ ಅವರನ್ನ ಭೂತಕ್ಕೆ ಹೋಲಿಸಿರುವಂತಹ ಕಂದಾಯ ಸಚಿವ ಆರ್ ಅಶೋಕ್ ಅವರು ಈ ಸಂಸ್ಕೃತಿ ಅವರದೇ ಸಂಸ್ಕೃತಿ ಅವರದೇ ಸರ್ಕಾರದಲ್ಲಿ ಫೋನ್ ಟ್ಯಾಪಿಂಗ್ ಮಾಡಿದ್ರು, ಫೋನ್ ಕದ್ದಾಲಿಕೆ ಮಾಡುವ ಮುಖಾಂತರ ಅವರು CBI ತನಿಖೆ ಕೂಡ ಆಗ್ತಿದೆ ಎಂಬ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಆರೋಪಕ್ಕೆ ಸಂಬಂಧಪಟ್ಟಕ್ಕೆ ಫೋನ್ ಕದ್ದಾಲಿಕೆ ಈ ತರದ ಎಲ್ಲ ಸಂಸ್ಕೃತಿಗಳು ಕಾಂಗ್ರೆಸ್ನ ಸಂಸ್ಕೃತಿ ಅನ್ನೋ ಮುಖಾಂತರ ಫೋನ್ ಟ್ಯಾಪ್ ಕದ್ದಾಲಿಕೆಯನ್ನು ನಮ್ಮ ಸರ್ಕಾರ ಮಾಡಿಲ್ಲ ಎಂಬಂತೇಳಿ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ. ಹಾಗಾಗಿ ಒಂದು ಕಡೆ KPCC ಅಧ್ಯಕ್ಷರೇ ಈ ಒಂದು ಆರೋಪವನ್ನು ಮಾಡ್ತಿದ್ದರಿಂದ ಇದಕ್ಕೆ ಸ್ವತಃ ಗೃಹ ಮಂತ್ರಿಗಳು ಕೂಡ ಸ್ಪಷ್ಟನೆ ಕೊಡಬೇಕಾಗಿದೆ. ಅಲ್ಲದೆ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾರದೇ ಫೋನ್ ಟ್ಯಾಪ್ ಮಾಡಿದ್ರು ಕೂಡ ಅದು ಅಪರಾಧ, ಅದು ಎಲ್ಲೊಂದು ಕಡೆ ಏನು ಇಲ್ಲೀಗಲ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಯಾರೋ ಟೆರರಿಸಮ್ ಆಕ್ಟಿವಿಟೀಸ್ ಇರ್ತಕ್ಕಂಥ ದೇಶದ್ರೋಹದ ಕೃತ್ಯದ ತೊಡಗಿದ್ದಂಥವ್ರದ ಫೋನ್ ಟ್ಯಾಪಿಂಗ್ ಮಾಡಲಿಕ್ಕೆ ಎಲ್ಲೊಂದು ಕಡೆ ರೈಟ್ಸ್ ಇದೆ. ಆದರೆ ರಾಜಕಾರಣಿಗಳು ಇರ್ಬೋದು, ಪತ್ರಕರ್ತರು ಇರ್ಬೋದು, ಸಮಾಜಮುಖಿ ಕೆಲಸ ಮಾಡುವಂಥವ್ರು ಇರ್ಬೋದು, ಅವರ ಫೋನ್ ಟ್ಯಾಪ್ ಮಾಡುವಂಥದ್ದು ಅದು ಎಲ್ಲೊಂದು ಕಡೆ ಆ ಸರ್ಕಾರದ ಎಲ್ಲೊಂದು ಕಡೆ ಕೆಟ್ಟ ನಡವಳಿಕೆ ಅಂತ ಹೇಳಿದ್ರೆ ತಪ್ಪಾಗಲಾಗದು ಪೃಥ್ವಿರಾಜ್. ಆದರೆ ಈ ಸಂಬಂಧಪಟ್ಟಗೆ ಸರ್ಕಾರದ ಪ್ರಮುಖ ಭಾಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಉತ್ತರ ಕೊಡಬೇಕಾಗಿದೆ, ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾನು ಅಂಜನಗೂಡು.